ಕಣ್ ತುಂಬಿಸ್ಕೊಳ್ರಿ ಅಂತ ಹೇಳ್ತಾ ಇದ್ದೀವಿ. ಅಪ್ಪುವಾಸ ಯಾವತ್ತೂ ನಾವೆಲ್ಲ ಇರೋಗಂಟ ಅಭಿಮಾನಿಗಳು ಇರೋಗಂಟ ಅಭಿಮಾನಿಗಳು ದೇವರು ಅಂತ ಕರೆದ್ರೆ ಆ ದೇವರು ನಾವು ಯಾವತ್ತೂ ಅಭಿಮಾನಿಗಳು ಇರ್ತೀವಿ ಅಲ್ಲಿಗಂಟ ಆ ದೇವರು ಇದ್ದೇ ಇರ್ತಾರೆ ನಮ್ಮ ಜೊತೆಯಲ್ಲಿ. ಸಕ್ಕತ್ತಾಗಿದೆ, ಎಷ್ಟು ಪವರ್ಫುಲ್ ಆಗಿದೆ ಆ ಪವರ್ ಅಂತ ಹೆಸರು ತಗೊಂಡಿರೋದಕ್ಕೆ ಅಪ್ಪು ಬಾಸ್ ಇರೋದು. ಅಪ್ಪು ಬಾಸ್ ಜೊತೆ ಎಲ್ಲರೂ ನಟನೆ ಮಾಡಿರೋದು ಎಲ್ಲರೂ ಲಕ್ಕಿ ಮೇನುಗಳೇ. ಡಾರ್ಲಿಂಗ್ ಕೃಷ್ಣ ಅವರು ಮಾಡಿದ್ದಾರೆ, ಡಾರ್ಲಿಂಗ್ ಕೃಷ್ಣ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಪ್ಪು ಬಾಸ್ ಮಾರ್ಗದರ್ಶನ ತುಂಬ ಸಕ್ಕತ್ತಾಗಿ ತಗೊಂಡಿದ್ದಾರೆ ಈ ಫಿಲಮಲ್ಲಿ. ಅವ್ರ ಮಾರ್ಗದರ್ಶನ ಫಿಲಮ್ ಸೂಪರ್ ಆಗಿದೆ ಸರ್. ಅಲ್ಲಿ ಅಪ್ಪು ಬಾಸ್ ಇಷ್ಟ ಆಗಿರೋದು ಬನ್ನಿ ಸರ್, ಅವ್ರು ಡ್ಯಾನ್ಸ್ಗೋಸ್ಕರನೇ ಬಂದಿರೋದು ಫಿಲಮ್ಗೆ. ಮನೇಲಿ ಬಂತು ಡ್ಯಾನ್ಸ್ ಮಾಡೋ ಅಲ್ಟಿ ಆಗಿದೆ, ಫಿಲಮು ಚಿಂದಾಗಿದೆ, ಎಲ್ಲ ಬಂದು ನೋಡಿ ಫಿಲಮ್ ಚೆನ್ನಾಗಿದೆ. ಫ್ಯಾಮಿಲಿ ಫಿಲಮೇ ಸರ್ ಇದು, ಫ್ಯಾಮಿಲಿ ಫಿಲಮೇ. ರಾಜ್ಕುಮಾರ್ ಆಗಿತ್ತು, ಚೆನ್ನಾಗಿದೆ ಫಿಲಮ್. ತುಂಬ ಸಂತೋಷ, ಎಮೋಷನಲ್ ಆಗುತ್ತೆ. ಹಾಂ ಹೌದು, ಫಿಲಮ್ ಸೂಪರ್ ಆಗಿದೆ, ಸೂಪರ್ ಆಗಿದೆ, ಚೆನ್ನಾಗಿದೆ. ಎಲ್ಲರೂ ನೋಡಿ, ಪ್ರತಿಯೊಬ್ಬರು ನೋಡೋಂಥ ಪಿಕ್ಚರ್, ಏನು ತೊಂದರೆ ಇಲ್ಲ. ದೇವ್ರನ್ನ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ ಸರ್ ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಊರಲ್ಲಿ ಸಿನಿಮಾ ಅಪ್ಪು ಸರ್ ಇಸ್ ಗ್ರೇಟ್ ಸರ್, ಅಪ್ಪು ಸರ್ ಇದ್ಮೇಲೆ ಇನ್ನೇನು ಹೇಳೋಕ್ಕಾಗಲ್ಲ ಸರ್. ಅಣ್ಣ ಮಸ್ತ್ ಅಣ್ಣ, ಮತ್ತೆ ಎಲ್ಲರು ಬಂದು ಕುತ್ಕೊಂಡು ನೋಡೋ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಚೆನ್ನಾಗಿದೆ, ಬಂದು ನೋಡ್ರಿ ಎಲ್ಲ ಮಸ್ತು. ಅಪ್ಪು ಬಾಸ್ ಇಷ್ಟ ಆದರು, ಮೂವಿ ನೋಡೋಕೆ ಬಂದಿಲ್ಲ, ಅಪ್ಪು ಬಾಸ್ ನೋಡೋಕೆ ಬಂದಿದ್ದೀವಿ ನಾವು. ಮಸ್ತ್ ಅದ್ರ ಬಗ್ಗೆ ಮಾತಾಡ್ಬೇಕಣ್ಣ, ಯಾರು ಹೇಳ್ರಿ ಅಪ್ಪು ಬಾಸು ಮಸ್ತ್ ಚೆನ್ನಾಗಿತ್ತು ಅಣ್ಣ, ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅಪ್ಪು ಬಾಸ್ನ ಕೊನೆ ಸತಿ ನೋಡಿದ್ದು ಚೆನ್ನಾಗಿತ್ತು. ಇನ್ನೊಂದು ಗಂಧದ ಗುಡಿ ಬರ್ತಾ ಇದ್ದಲ್ಲ, ಅದು ನೋಡಬೇಕು. ಚೆನ್ನಾಗಿತ್ತು, ಚೆನ್ನಾಗಿ ಡ್ಯಾನ್ಸ್ ಮಾತಾಡೋಂಗೆ ಇಲ್ಲ, ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ ಸರ್. ತುಂಬ ಫ್ಯಾಮಿಲಿ ಸ್ಟೋರಿ, ಲವ್ ಸ್ಟೋರಿ, ಒಂದು ಫ್ಯಾಮಿಲಿನ ಒನ್ ಮಾಡೋದು ಅಪ್ಪು ಅವರು. ಅಪ್ಪು ಅವರು ದೇವ್ರ ಥರ ಆ್ಯಕ್ಟಿಂಗ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ನೋಡ್ಬೋದು ಸರ್, ಮೋಸ ಅಂತ ಏನಿಲ್ಲ ಸರ್, ತುಂಬ ಚೆನ್ನಾಗಿದೆ, ಬಂದು ನೋಡಿ ಸರ್. ಚೆನ್ನಾಗಿದೆ, ಚೆನ್ನಾಗಿದೆ ಮನೆ. ಪ್ರತಿಯೊಬ್ಬರು ಪುಣ್ಯ ಚುಮ್ಮ ಸಿನಿಮಾ ನೋಡಲಿ, ಪುನೀತ್ ರಾಜ್ಕುಮಾರ್ ಗಾಸರು ಸಿನಿಮಾ ಸೂಪರ್ ಗುರು. ಚಿಂದಿ ಎಲ್ಲ ನೋಡ್ರಿ, ಚಿಂದಿ ಚೆನ್ನಾಗಿತ್ತು. ಮೂವಿ ಚೆನ್ನಾಗಿದೆ ಸರ್. ಅಪ್ಪು ಸರ್ ನಾವು ಅಪ್ಪು ಸರ್ ಇಲ್ಲ ಅಂತ ಏನು ತಿಳ್ಕೊಳ್ಳೋಂಥದ್ದೇನಿಲ್ಲ ಸರ್. ಅಪ್ಪು ಸರ್ ಎಲ್ಲೇ ಇದ್ರೂ ಪ್ರತಿ ಡ್ಯಾನ್ಸಲ್ಲೂ ಇರ್ತಾರೆ, ಪ್ರತಿ ಇದರಲ್ಲೂ ಇರ್ತಾರೆ ಸರ್. ಅವ್ರು ನಮ್ಗೆ ಇಲ್ಲ ಅನ್ನೋದನ್ನು ಅಳಿಸ್ಕೊಳಕ್ಕಾಗ್ತಾಯಿಲ್ಲ, ಬಟ್ ಮೂವಿ ಚೆನ್ನಾಗಿದೆ ಸರ್. ಫಿಲಮ್ ತುಂಬ ಚೆನ್ನಾಗಿದೆ, ಐ ಮಿಸ್ ಯು ಅಪ್ಪು ಸರ್. ಯಾವತ್ತು ಬಾಸೆ ಪರಮಾತ್ಮ ಪರಮಾತ್ಮನೆ. ಚೆನ್ನಾಗೈತೆ ಅಷ್ಟೇ ಸರ್. ದೇವರು ತುಂಬ ಲಾಸ್ಟ್ ಅವರು ಸಾಯ್ತೀನಿ ಅಂತಲೇ ದೇವ್ರ ಪಾಠ ಮಾದರಿ ಏನೋ ಗೊತ್ತಿಲ್ಲ ಸರ್, ತುಂಬ ಚೆನ್ನಾಗಿದೆ ಪಿಕ್ಚರು. ದಯವಿಟ್ಟು ಎಲ್ಲರೂ ನೋಡ್ಬೇಕು ಪಿಕ್ಚರು, ದಯವಿಟ್ಟು. ಲಾಸ್ಟ್ ಅವ್ರು ಗೊತ್ತಿದ್ದೇನೆ ಈ ಥರ ಆದಿತ್ಯ ಅಂತ, ಆದಿತ್ಯ ಆ ಥರ ಇದಾಯ್ತು ಅಷ್ಟೇ. ಇಂಟ್ರಲ್ ಆಗಿ ಒಂದು ಇಂಟ್ರಲ್ ಮುಂಚೆ ಒಂದು ಎರಡು ನಿಮಿಷ ಮುಂಚೆ ಮೂರು ದೇವ್ರದ್ದು ಇದ್ದು ತೋರ್ತಾರೆ, ಅದಂತೂ ತುಂಬ ಇಷ್ಟ ಆಯಿತು ಸರ್, ತುಂಬ ಡ್ಯಾನ್ಸ್. ಡಿಫ್ರೆಂಟ್ ಸ್ಟೋರಿ ಸರ್, ಈ ಥರ ಯಾವುದು ನೋಡಿರಲಿಲ್ಲ, ಚೆನ್ನಾಗಿದೆ ಒಂಥರ ನೋಡೋಕ್ಕೆ. ಓವರಾಲ್ ಸ್ಟೋರಿನೇ ಸೂಪರ್ ಆಗಿದೆ, ನಮಗೂ ಲೈಫಲ್ಲಿ ಸೆಕೆಂಡ್ ಚಾನ್ಸು ತರ್ಡ್ ಚಾನ್ಸ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಎಲ್ಲ ಒಂದು ಕಡೆ ಅಪ್ಪು ಸರ್ ಇದು ಸೆಕೆಂಡ್ ಚಾನ್ಸ್ ಸಿಗ್ಬೋದಾಗಿತ್ತ, ಸೊ ಸಿನಿಮಾ ರಿಲೇಟೆಡ್ ಕೂಡ ಅಂದರೆ ಅವ್ರನ್ನೇ ದೇವ್ರ ಥರ ತೋರಿಸ್ಬಿಟ್ಟಿದಾರಲ್ಲ, ದೇವರಾಗೇ ಇದ್ಬಿಟ್ಟು ಅವ್ರು ಅಷ್ಟೇ. ಸಿಕ್ಕಾಪಡೆ ಚೆನ್ನಾಗಿದೆ. ಇವಾಗ ಹೆಂಗೆ ಬಂದರು ಫಿಲಮಲ್ಲಿ ದೇವ್ರ ಥರ, ಅದೇ ಥರ ರಿಯಲ್ ಲೈಫಲ್ಲಿ ಬಂದುಬಿಡಿ ಒಂದೇ ಒಂದ್ಸಲ. ಸಿಕ್ಕಾಪಡೆ ಕಾಯ್ತಾ ಇದ್ದೀವಿ, ಒಂದ್ಸಲ ಬಂದುಬಿಡಿ ಬಾ ಸಾಕು, ಏನು ಕೇಳಲ್ಲ ನಾನು. ಸೂಪರ್ ಆಗಿದೆ ಸರ್, ಫಸ್ಟ್ ಆಫ್ ಅಂತೂ ಕೇಳಂಗಿಲ್ಲ, ಸೆಕೆಂಡ್ ಆಫು ಅಷ್ಟೇ ಥ್ರಿಲ್ಲಿಂಗ್ ಆಗಿದೆ. ನೋಡಿದೋರ್ ಫಿಲಮ್ನ ಪದೇ ಪದೇ ನೋಡೋದಂತೂ ಗ್ಯಾರಂಟಿ ಸರ್. ಅಪ್ಪು ಬಾಸ್ ಸರ್ ಫ್ಯಾಮಿಲಿ ಫಿಲಮ್ ಸರ್ ಇದೆ, ಆ್ಯಕ್ಚುಲಿ ಫ್ಯಾಮಿಲಿ ಅವರೇ ಬಂದು ನೋಡಬೇಕು, ಕಂಪಲ್ಸರಿ ಫ್ಯಾಮಿಲಿ ಅವ್ರು ಬಂದು ನೋಡಬೇಕು, ಮಕ್ಕಳು ಮರಿ ಎಲ್ಲರೂ ಕರ್ಕೊಂಬಂದು ಫಿಲಮ್ ನೋಡಬೇಕು. ಸಿಕ್ಕಾಪಡೆ ಚೆನ್ನಾಗಿದೆ, ದೇವ್ರು ಹೆಂಗೆ ಪ್ರತ್ಯಕ್ಷ ಆಗ್ತಾರೋ ಅಂತ ರಿಯಲ್ ಲೈಫಲ್ಲಿ ದೇವರು ನಮ್ಮ ಅಪ್ಪು ಬಾಸೇನೆ ನಮ್ಗೆ ತೋರಿಸ್ಬಿಟ್ರು ಸಾಕಿನ್ನ.